ಶ್ರೀರಾಮ ಸಮರ್ಥ. ಆರು, ಕಲ್ಪನೆ ಮಾಡುವುದೇ ಆದರೆ ಭಗವಂತನ ವಿಷಯದಲ್ಲಿ ಮಾಡೋಣ. ಭಗವಂತನು ದಾತ ಇರುತ್ತಾನೆ, ತ್ರಾತ ಇರುತ್ತಾನೆ, ಸುಖ ಕೊಡುವವನಿರುತ್ತಾನೆ ಎಂಬ ಕಲ್ಪನೆ ಮಾಡೋಣ. ಇದರಲ್ಲಿಯೇ ನಿಜವಾದ ಹಿತವಿರುತ್ತದೆ, ಹಾಗೂ ಇದರಿಂದಲೇ ಸಂಸಾರವು ನಿಜವಾಗಿಯೂ ಸುಖಮಯವಾಗುತ್ತದೆ. ಏಳು, ಪಂಡಿತರಿಗೆ ಕಲ್ಪನೆಗಳು ಹೆಚ್ಚಿಗೆ ಇರುತ್ತವೆ. ಎಂಟು, ಕಲ್ಪನೆಯಲ್ಲಿ ನಿಶ್ಚಿತತನವು ಇರುವುದಿಲ್ಲ. ಯಾವುದು ಸತ್ಯವಿರುತ್ತದೆ ಅಥವಾ ಯಾವುದು ಅಸತ್ಯವಿರುತ್ತದೆ ಎಂಬುದರ ಬಗ್ಗೆ ನಮಗೆ ನಿಶ್ಚಯವಿರುವುದಿಲ್ಲ. ಆ ವಿಷಯದಲ್ಲಿ ನಾವು ಕಲ್ಪನೆಯನ್ನೇ ಮಾಡುತ್ತೇವೆ. ಒಂಬತ್ತು, ಕಲ್ಪನೆಯ ಸತ್ಯಾಸತ್ಯವು ಕೊನೆಗೆ ಅನುಭವದಿಂದಲೇ ತಿಳಿಯುತ್ತದೆ. ಆದ್ದರಿಂದ ಅನುಭವವಾದ ಮೇಲೆ ಕಲ್ಪನೆ ನಿಲ್ಲಬೇಕು. ಹತ್ತು, ನಾವು ವಿಷಯದಲ್ಲಿ ಸುಖವಿರುತ್ತದೆ ಎಂಬ ಕಲ್ಪನೆ ಮಾಡಿರುತ್ತೇವೆ. ಅದರ ಅನುಭವವನ್ನು ನಾವು ಅನೇಕ ವೇಳೆ ಹೊಂದಿರುತ್ತೇವೆ. ಆದರೂ ನಮ್ಮ ಈ ಕಲ್ಪನೆಯು ಸತ್ಯವೋ ಅಥವಾ ಅಸತ್ಯವೋ ಎಂಬುದು ನಮಗೆ ತಿಳಿಯುವುದಿಲ್ಲ. ಇದು ಬಹಳ ವಿಲಕ್ಷಣವಾಗಿರುತ್ತದೆ. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.